ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ. ಇದು ದಿಢೀರಂತ ಆ ಕ್ಷಣಕ್ಕೆ ಮಾಡ್ಕೊಂತಿರೋ ಅಂತ ಒಂದು ಉಪ್ಪಿನಕಾಯಿ. ಹಾಯ್ ಫ್ರೆಂಡ್ಸ್, ಜನಮನ ಕಿಚನ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ನಾವು ಗಿಣಿಮೂತಿ ಮಾವಿನಕಾಯಲ್ಲಿ ಮಾಡುವಂಥ ಒಂದು ಉಪ್ಪಿನಕಾಯನ್ನು ನೋಡೋಣ. ಇದಕ್ಕೆ ನಾವು ಈಗಾಗಲೇ ನಾನು ಸಣ್ಣ ಸಣ್ಣದಾಗಿ ಮಾವಿನಕಾಯನ್ನು ಹಚ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಖಾರ ಎಷ್ಟು ಬೇಕೋ ಅಷ್ಟು ಅಚ್ಚಕಾದ ಪುಡಿನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಸಕ್ಕರೆಯನ್ನು ಇದಕ್ಕೆ ಸೇರಿಸೋಣ. ಈಗ ಒಂದು ಬಾಂಡ್ಲಿಯನ್ನು ಸ್ಟೌ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಇದಕ್ಕೆ ಸ್ವಲ್ಪ ಸಾಸಿವೆ, ಸಾಸಿವೆ ಚಿಟಿಕುಟ್ಟಿದ ಮೇಲೆ ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸೋಣ. ಈಗ ಇದನ್ನು ತೆಗೆದು ಈಗಾಗಲೇ ನಾವು ಸಿದ್ಧ ಮಾಡಿಟ್ಕೊಂಡಿರೋವಂಥ ಮಾವಿನಕಾಯಿ ಜೊತೆಗೆ ಇದನ್ನು ಈ ಮಿಶ್ರಣವನ್ನು ಒಗ್ಗರಣೆಯನ್ನು ಹಾಕೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಘಮ ಘಮ ಅನ್ನೋಂಥ ಒಂದು ಮಾವಿನಕಾಯಿ ಉಪ್ಪಿನಕಾಯಿ, ದಿಢೀರ್ ಉಪ್ಪಿನಕಾಯಿ ಈಗ ರೆಡಿಯಾಗಿದೆ. ಬಹಳ ರುಚಿಯಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟ್ಗಳನ್ನು ಹಾಕಿ.